يا هلال أهلا أهلا كيف الحال؟ قد غبت وإليك اشتقنا وانتهى بعدك صار نعطي صبرا نأخذ أجرا والله يرانا ويسمعنا نغفر زلة نوصل أهلا لأن ಅಲ್ಲೂಕುಮ್ ವರಹಮಲ್ಲ ವಸ್ಲಾತು ವಸ್ಲಾಮೀನ್ಯ ಪ್ರಿಯರೇ ಅಲ್ಲಾಹುವಿನ ಒಂದು ರೂಢಿ ಇದೆ ಒಂದು ಸತ್ಯವಿಶ್ವಾಸಿಗಳನ್ನು ಅಥವಾ ಒಳ್ಳೆಯವರನ್ನು ಪಟ್ಟಿ ಮಾಡಿದ ಕೂಡಲೇ ಅವರ ಲಕ್ಷಣಗಳನ್ನು ತಿಳಿಸಿದ ಕೂಡಲೇ ಕೆಟ್ಟವರು ಯಾರು ಎಂಬುದನ್ನು ತಿಳಿಸುವಂತಹ ಒಂದು ಪರಿಪಾಠ ಅಲ್ಲಾಹನದ್ದು ಕುರ್ಆನ್ನಲ್ಲಿ ಹಲವಾರು ಸ್ಥಳಗಳಲ್ಲಿ ಒಂದೆರಡಲ್ಲ ನೂರಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ಅಂತಹ ಒಂದು ಶೈಲಿಯನ್ನು ನಾವು ಕಾಣ್ಬೋದು ಅಥವಾ ಮೊದಲಿಗೆ ಶತ್ರುಗಳ ಅಥವಾ ಸತ್ಯ ನಿಷೇಧಿಗಳ ಲಕ್ಷಣಗಳನ್ನು ಸೂಚನೆಗಳನ್ನು ನೀಡಿ ಆನಂತರ ಸತ್ಯ ವಿಶ್ವಾಸಿಗಳೆಂದರೆ ಯಾರು ಎಂಬುದನ್ನು ಹೇಳುವಂತಹ ಒಂದು ಪರಿಪಾಠ ಅದು ಸಾಮಾನ್ಯ ನಮಗೆ ಗೊತ್ತಿದೆ ರಾತ್ರಿ ಹೇಗೆ ಎಂದು ನಮಗೆ ತಿಳಿಬೇಕಾದರೆ ನಮಗೆ ಹಗಲು ಹೇಗೆ ಅಂತ ತಿಳಿದಿರಬೇಕು ಹಗಲು ಹೇಗೆ ಅಂತ ತಿಳಿಬೇಕಾದರೆ ರಾತ್ರಿ ಹೇಗೆ ಅಂತ ತಿಳಿದಿರಬೇಕು ಅಂದರೆ ವೈರುಧ್ಯಗಳು ನಮಗೆ ಎರಡೂ ಸಹ ಗೊತ್ತಿರಬೇಕು ಹಾಗಿದ್ದರೆ ಮಾತ್ರ ಸತ್ಯ ಯಾವುದು ಅಸತ್ಯ ಯಾವುದು ಅಂತ ಗೊತ್ತಿರುವುದು ಆ ಒಂದು ಶೈಲಿಯನ್ನಾಗಿದೆ ಕುರ್ ಹಲವಾರು ಬಾರಿ ನಾವು ಕಾಣಲಿಕ್ಕೆ ಸಾಧ್ಯ ಇನ್ನು ಇಷ್ಟರವರೆಗೆ ಸತ್ಯ ನಿಷೇಧಿಗಳು ಮತ್ತು ಮುನಾಫಿಕ್ಗಳು ಮುನಫಿಕ್ ಅಂದರೆ ಹೆಸರಿನಲ್ಲಿ ಮುಸಲ್ಮಾನರು ಕಾಣುವಿಕೆ ಕಾಣುವಾಗ ಅವರು ಮುಸಲ್ಮಾನರು ಆದರೆ ಇಸ್ಲಾಮಿನ ನಂಬಿಕೆಯಿಂದ ಕೆಳಮಟ್ಟದ ಇಸ್ಲಾಮಿಗೆ ನಂಬಿಕೆ ವಿರುದ್ಧವಾದಂಥ ಹಲವಾರು ನಂಬಿಕೆಗಳನ್ನು ಅವರ ಜೀವನದಲ್ಲಿ ಪಾಲಿಸಿಕೊಂಡು ಹೋಗುವವರು ಅವರಾಗಿದ್ದಾರೆ ಮುನಾಫಿಗಳು ಕಪಟ್ಟ ವಿಶ್ವಾಸಿಗಳು ಇಂದಿಗೂ ಸಹ ಕೆಲವು ಇದ್ದಾರೆ ಇಸ್ಲಾಮಿನ ವಿಶ್ವಾಸ ಆಚಾರಗಳಲ್ಲದ ಹಲವಾರು ಆಚಾರಗಳನ್ನು ತಮ್ಮ ಆಚಾರಗಳೆಂದು ಹೇಳಿ ಅವರು ಪ್ರಚಾರ ಮಾಡ್ತಾನಿದ್ದಾರೆ ಇಸ್ಲಾಮಿನ ನಿಜವಾದಂತಹ ಆಚಾರ ಅನುಷ್ಠಾನಗಳನ್ನು ಅವರು ಮಾಡದೆ ಅಥವಾ ಮಾಡುವವರನ್ನು ಅವರು ಹೀಯಾಳಿಸಿ ಅವಮಾನಿಸಿ ಅವರನ್ನು ಇಸ್ಲಾಮಿನಿಂದ ಹೊರಗೆ ಹೋದವರು ಎಂದು ಮುದ್ರಿತುವಂತಹ ಕೆಲಸ ಮಾಡುತ್ತಾ ಮಾಡುವಂಥವರು ಇದ್ದಾರೆ ಯಾವುದಿರಲಿ ಇಂತಹ ಶಿಕ್ಷೆಗೆ ಒಳಪಡುವಂತಹ ಸತ್ಯ ನಿಷೇಧಿಗಳು ಮತ್ತು ಕಪಟ ವಿಶ್ವಾಸಿಗಳ ಆ ವಿಷಯಗಳನ್ನು ಹೇಳಿದ ನಂತರ ಸತ್ಯ ವಿಶ್ವಾಸಿಗಳು ಅಂದರೆ ಯಾರು ಒಳ್ಳೆಯವರು ಅಂದರೆ ಯಾರು ಎಂಬುದನ್ನು ಹೇಳುವಂತಹ ಒಂದು ರೂಢಿ ಅದಾಗಿದೆ قرآن اللي اجا ناو الله تعالى بسم الله الرحمن الرحيم وبشر الذين آمنوا وعملوا الصالحات أن لهم جنات تجري من تحتها الأنهار كلما رزقوا منها من ثمرة رزقا قالوا هذا الذي رزقنا من قبل وأتوا به متشابها ولهم فيها أزواج مطهرة ಓ ಹೋಮ್ ಫಿಹಾ ಓ ಪ್ರವಾದಿ ವರಿಯರೇ ಪ್ರವಾದಿ ವರಿಯರೊಂದಿಗೆ ಇಲ್ವ ಏ ಆನ್ ಬರ್ತಾ ಇರೋದು ಆದ್ದರಿಂದ ಅವರೊಂದಿಗೆ ಹೇಳ್ತಾ ಇದ್ದಾರೆ ಬಷ್ಷಿರಿಲ್ಲದೇನ ಆಮನೂ ಅಮಿಲು ಸ್ವಾಲಿ ಹಾತ್ ಸತ್ಯವನ್ನು ನಂಬಿ ಸತ್ಕರ್ಮವನ್ನು ಯಾರು ಮಾಡುತ್ತಾರೋ ಅವರಿಗೆ ಸುವಾರ್ತೆ ನೀಡಿರಿ ಏನಂತ ಸುವಾರ್ತೆ ಅವರಿಗಾಗಿ ಅನ್ನಲಹುಂ ಜನ್ನಾತಿನ್ ತಿಂತಿರಿ ಮಿಂತಹ್ತಿಹಲ್ ಅನ್ಹಾರ್ ಅವರಿಗೆ ತಳಭಾಗದಲ್ಲಿ ನದಿಗಳು ಹರಿಯುತ್ತಾ ಇರುವಂತಹ ಬೃಂದಾವ ಬೃಂದಾವನವನ್ನು ನೀಡಲಾಗ್ತದೆ ಆ ಬೃಂದಾವನದಲ್ಲಿ ಅಥವಾ ಸ್ವರ್ಗದಲ್ಲಿ ಆ ಸ್ವರ್ಗದಲ್ಲಿ ಅವರ ಕೆಳಭಾಗದಲ್ಲಿ ನದಿಗಳು ಶುಭ್ರವಾದ ನೀರಿನ ನದಿಗಳು ಹರಿತಾ ಇದೆ ಅಂತಹ ಒಂದು ಸುಂದರವಾದ ಲೋಕ ಜಗತ್ತು ಅದಾಗಿದೆ ಸ್ವರ್ಗ ಆ ಸ್ವರ್ಗವನ್ನು ನೀಡಲಾಗುತ್ತದೆ ಮಾತ್ರ ಅಲ್ಲ ಅಲ್ಲಿ ಅವರಿಗೆ ಯಾವುದಾದರೂ ಹಣ್ಣುಗಳನ್ನು ನೀಡಲಾದರೆ ಕುಲ್ಲಮ ರುಜುಕು ಮಿನ್ಹಾ ಮಿನ್ ಸಮರತಿನ್ ರಿಜುಕನ್ ಏನಾದರೂ ಹಣ್ಣುಗಳನ್ನು ನೀಡಲಾದರೆ ಅದನ್ನು ನೋಡಿ ಅವರು ಹೇಳ್ತಾರೆ ಈ ಮೊದಲು ಇದು ನಮಗೆ ಸಿಕ್ಕಿದೆ ಎನ್ನುವರು ಇದಕ್ಕಿಂತ ಮೊದಲು ಎಲ್ಲೂ ಸಿಕ್ಕಿದೆ ಅಲ್ವಾ ಅಂತ ಅಂತಹ ಒಂದು ಖುಷಿಯಲ್ಲಿರ್ತಾರೆ ಅಂತ ಆ ರೂಪದಲ್ಲಿ ಅಂಥದ್ದನ್ನು ನೀಡುತ್ತಲೇ ಇರಲಾಗ್ತದೆ ಅಂದರೆ ಅವರು ಈ ಮೊದಲು ಕಂಡ ರೀತಿಯಲ್ಲೇ ಅಂತಹ ಹಲವಾರು ರೀತಿಯ ಫಲಗಳನ್ನು ಹಣ್ಣುಗಳನ್ನು ನೀಡಲಾಗ್ತಾ ಇರ್ತದೆ ಅವರಿಗಾಗಿ ಆ ತೋಟದಲ್ಲಿ ಪರಿಶುದ್ಧವಾದ ಪತ್ನಿಯಿಂದಿರು ಇರುವರು ಯಾವುದೇ ಒಂದು ಅನ್ಯ ಪುರುಷ ಮುಟ್ಟದಂತಹ ಸ್ಪರ್ಶಿಸದಂತಹ ಸುಂದರಿಗಳಾದ ಅಪ್ಸರೆಯರು ಅಂತ ಹೇಳ್ತಾರೆ ಆ ಸ್ವರ್ಗದ ನಾರಿಯರು ಅವರು ಅಲ್ಲಿರ್ತಾರೆ ಅವರು ಅದೇ ಸ್ವರ್ಗೀಯ ತೋಟದಲ್ಲಿ ಯಾವಾಗಲೂ ಇರ್ತಾರೆ ಈ ಸ್ವರ್ಗಕ್ಕೆ ಹೋದಂತಹ ಸತ್ಯವಿಶ್ವಾಸಿಗಳಿಗೆ ಒಮ್ಮೆಯೂ ಸಹ ಹೊರಗೆ ಬರಲಿಕ್ಕಿಲ್ಲ ಬದಲಾಗಿ ಅವರು ನಿರಂತರವಾಗಿ ಖಾಯಮಾಗಿ ಸ್ವರ್ಗದಲ್ಲಿ ಇರುವವರಾಗಿದ್ದಾರೆ ಸತ್ಯ ನಿಷೇಧಿಗಳ ಅವಸ್ಥೆ ನಾನೀಗಾಗಲೇ ಹೇಳಿದಂತೆ ಇಲ್ಲಿ ಸತ್ಯ ನಿಷೇಧಿಗಳ ದುರವಸ್ಥೆಯನ್ನು ಹೇಳಿದ ನಂತರ ಸತ್ಯ ವಿಶ್ವಾಸಿಗಳಿಗೆ ಸಿಗುವಂತಹ ಒಂದು ಅದ್ಭುತವಾದ ಆ ಸುಖ ಜೀವನವನ್ನು ಅಲ್ಲಾಹುತಾಲ ಇಲ್ಲಿ ನೀಡುತ್ತಾ ಹೇಳ್ತಾ ಇದ್ದಾನೆ ಸಜ್ಜನರಿಗೆ ನೇರ ಸ್ವರ್ಗ ಪ್ರಾಪ್ತಿಯಾದರೆ ಈಮಾನ್ ಇರುವ ಸಗಿದವರಿಗೆ ನರಕದ ಅಲ್ಪ ಶಿಕ್ಷೆಯ ನಂತರ ಸ್ವರ್ಗ ಪ್ರವೇಶ ಇದೆ ಇಲ್ಲಿ ನಾವೊಂದು ಗಮನಿಸಬೇಕು ಸತ್ಯವಿಶ್ವಾಸ ತಾಳಿದವರಿಗೆ ಸ್ವರ್ಗ ಗ್ಯಾರಂಟಿ ಅವನು ಮರಣ ಹೊಂದುವಾಗ ಸತ್ಯವಿಶ್ವಾಸದೊಂದಿಗೆ ಈಮಾನ್ನೊಂದಿಗೆ ಮರಣ ಹೊಂದಿದರೆ ಸ್ವರ್ಗ ಗ್ಯಾರಂಟಿ ಇನ್ನು ಹಾಗಾದರೆ ನಮಾಜ್ ಬಿಟ್ಟಿದ್ದರೆ ಕೆಲವು ತಪ್ಪುಗಳನ್ನೆಲ್ಲ ಮಾಡಿದರೆ ಆ ತಪ್ಪುಗಳಿಗೆ ಇರುವಂತಹ ಶಿಕ್ಷೆಗಳನ್ನು ನರಕದಲ್ಲಿ ಅನುಭವಿಸಿದ ನಂತರ ಎಷ್ಟೋ ಕೋಟಿಗಟ್ಟಲೆ ವರ್ಷಗಳು ದಾಟಬೋದು ಅದೆಲ್ಲ ಆದ ನಂತರ ಅವನಿಗೆ ಸ್ವರ್ಗಕ್ಕೆ ಹೋಗುವಂತಹ ಒಂದು ತೌಫೀಕ್ ಸೌಭಾಗ್ಯ ಲಭಿಸಲಿದೆ ಯಾವತ್ತೂ ಸಹ ಅವನು ನಿರಾಶೆ ಹೊಂದಲಿಕ್ಕಿಲ್ಲ ಯಾವತ್ತೂ ಸಹ ನಿರಾಶೆ ಹೊಂದಲಿಕ್ಕಿಲ್ಲ ಸತ್ಯವಿಶ್ವಾಸ ಇದೆ ಅಂತ ಆದರೆ ಅವನಿಗೆ ಯಾವತ್ತೂ ನಿರಾಶೆ ಅಗತ್ಯವೇ ಇಲ್ಲ ಅವನ ಸ್ವರ್ಗಕ್ಕೆ ಹೋಗೋದು ಗ್ಯಾರಂಟಿ ಆದರೆ ಅವನು ಮಾಡಿದಂತಹ ತಪ್ಪುಗಳಿಂದ ಪಾಪಗಳಿಂದ ಆ ಪಾಪಗಳಿಗೆ ಸೂಕ್ತವಾದಂತಹ ಶಿಕ್ಷೆ ಅನುಭವಿಸಿದ ನಂತರ ಮಾತ್ರವೇ ಅವನಿಗೆ ಹೋಗಬೇಕಾಗ್ತದೆ ಕೆಲವರು ಪಾಪಗಳನ್ನು ಎಸಗಿದವರು ಆದರೆ ಅಲ್ಲಾಹನ ಅಪಾರವಾದ ಅನುಗ್ರಹದಿಂದ ಪಾಪಗಳೇ ಅಲ್ಲಾಹುತ ಆಲ ಮಾಫ್ ನೀಡಿದರೆ ಆ ಮಾಫ್ ನೀಡುವಂಥ ಹಲವಾರು ವಿಷಯಗಳು ಇವೆ ವಿಶೇಷವಾಗಿ ನಾವು ತೌಬಾ ಮಾಡಬೇಕು ಈ ರಂಜಾನಿನ ಮಗಫಿರತ್ತಿನ ಹತ್ತರಲ್ಲಿ ನಾವು ಇದ್ದೇವೆ ಅಥವಾ ರಂಜಾನ್ ಮುಗಿಯೋದು ಮೊದಲು ಸಂಪೂರ್ಣ ನಿರಂತರವಾಗಿ ನಮ್ಮ ತೌಬ ಚಾಲ್ತಿಯಲ್ಲಿರಬೇಕು ಇನ್ಶಾ ಅಲ್ಲ ಅದರ ಬಗ್ಗೆ ಇರುವಂತಹ ಮತ್ತೊಂದು ವಿಡಿಯೋವನ್ನು ಬಿಡಲಿಕ್ಕಿದ್ದೇನೆ ಇನ್ಶಾ ಅಲ್ಲ ನಿರಂತರವಾಗಿ ನಮ್ಮ ತೌಬ ಚಾಲು ಇರಬೇಕು ಯಾವಾಗ ನಾವು ಸಾಹಿತ್ಯವಂತ ಗೊತ್ತಿಲ್ಲ ಆದ್ದರಿಂದ ಈಗನೋ ಮತ್ತೆಯೋ ಯಾವಾಗಲೂ ನಮಗೆ ಮರಣ ಕಾಡ್ಬೋದು ಮರಣ ನಮಗೆ ಬರ್ಬೋದು ಆದ್ದರಿಂದ ಮರಣ ಬಂದ ನಂತರ ತೌಬಕ್ಕೆ ಒಂದು ಅವಕಾಶವೇ ಇಲ್ಲ ಆ ತೌಬ ಸರಿಯಾದ ರೀತಿಯಲ್ಲಿ ಮಾಡಿ ಅಲ್ಲಾಹು ಮಾಫಿ ಮಾಡಿದರೆ ದರು ಶರೀಫ್ ಹೇಳುವ ಮೂಲಕ ಅಲ್ಲಾಹು ತಾಲ ನಮ್ಮ ಪಾಪಗಳನ್ನು ಮಾಡಿ ಮಾಫ್ ಮಾಡಿದರೆ ಸತ್ಕರ್ಮಗಳನ್ನು ಮಾಡುವ ಮೂಲಕ ಅಲ್ಲಾಹು ತಾಲಾ ನಮ್ಮ ಪಾಪಗಳನ್ನು ಮಾಫ್ ಮಾಡಿದರೆ ಅಂದರೆ ಕ್ಷಮಾಪಣೆ ನೀಡಿದರೆ ಒಂದು ವೇಳೆ ಯಾವುದೇ ಒಂದು ಶಿಕ್ಷೆ ಇಲ್ಲದೆ ಸ್ವರ್ಗಕ್ಕೆ ಹೋಗುವಂತಹ ಚಾನ್ಸ್ ಸೌಭಾಗ್ಯ ನಮಗೂ ಸಿಗ್ಬೋದು ಅಲ್ಲಾಹುತಾಲ ನೀಡುವಂತಹ ಕೂಟದಲ್ಲಿ ನಮ್ಮೆಲ್ಲರನ್ನು ಒಳಪಡಿಸಲಿ ಎಂದು ಹೇಳುತ್ತಾ ಪ್ರೀತಿಯ ಬಂಧುಗಳೇ ಈ ರೀತಿ ಅಲ್ಲಾಹನ ಸತ್ಯ ನಿಷೇಧಿಗಳಿಗೆ ಕಠಿಣವಾದ ಶಿಕ್ಷೆ ಸತ್ಯವಿಶ್ವಾಸಿಗಳಿಗೆ ಸುಖಕರವಾದಂತಹ ಜೀವನವನ್ನು ಕರುಣಿಸುವ ಅಲ್ಲಾಹು ಅದೆಷ್ಟು ಅಪಾರ ಕಾರುಣ್ಯವಂತನು ನಾವು ಆಲೋಚನೆ ಮಾಡಬೇಕು ಅವನಿಗೆ ನಾವು ಎಷ್ಟೆಲ್ಲ ಧಿಕ್ಕಾರಗಳನ್ನು ನಾವು ಕೂಗ್ತಾ ಇರ್ತೇವೆ ಅಥವಾ ಧಿಕ್ಕಾರಗಳನ್ನು ನಾವು ಮಾಡ್ತಾ ಇರ್ತೇವೆ ಬಾಯಿಯಲ್ಲಿ ಕೂಗದಿದ್ದರೂ ಸಹ ಅವನು ಹೇಳಿದಂಥ ಕಡ್ಡಾಯ ಕರ್ಮಗಳನ್ನು ಬಿಟ್ಟು ಬಿಡುತ್ತಾ ಅವನು ನಿಷೇಧಿಸಿದಂಥ ಹಸ ಹಲವಾರು ವಿಷಯಗಳನ್ನು ನಾವು ಮಾಡುತ್ತಾ ಅವನಿಗೆ ಧಿಕ್ಕರಿಸ್ತಾ ಇದ್ದೇವೆ ಅವನ ವಿರುದ್ಧ ನಾವು ಹೋಗ್ತಾ ಇದ್ದೇವೆ ಆದರೂ ಸಹ ಅವನು ನಮಗೆ ಯಾವುದೇ ಒಂದು ಅನ್ಯಾಯ ಮಾಡ್ತಾ ಇಲ್ಲ ಪುನಃ ತೌಬಾದ ಬಾಗಿಲನ್ನು ತೆರೆದು ಕೊಡ್ತಾ ಇದ್ದಾನೆ ಆದ್ದರಿಂದ ಆ ತೌಬಾದ ಬಾಗಿಲು ಯಾವತ್ತೂ ತೆರೆದೇ ಇದೆ അതൊക്കെ റെഡിയാകണം ആകോണ അസലാൽക്കും വരഹമുള്ള വരക്കാത്തൂ